ಸ್ವಾತಂತ್ರ್ಯ ದಿನದಂದು ನೆಪ್ಪಾನಿ ನಗರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರೌಡಿಗಿಳಿದ ಗಣೇಶ. ಇಂತಹ ಒಂದು ವಿನೂತನ ಪ್ರಯೋಗವನ್ನ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತವಾಗಿ ನೆಪ್ಪಾನಿ ನಗರಪಾಲಿಕೆ ಆಯುಕ್ತರಾದ ಮಹಾವೀರ್ ಪೋರಣ್ಣವರ್ ಅವರಿಂದ ಕೈಗೊಳ್ಳಲಾಯಿತು. ಜಗತ್ತಿನೆಲ್ಲೆಡೆ ತನ್ನ ಅಟ್ಟಹಾಸವನ್ನು ಮೆರೆಯುತ್ತಿರುವ ಕೊರೋನಾ ಎಂಬ ಈ ಒಂದು ಮಹಾಮಾರಿಗೆ ಇದುವರೆಗೂ ಯಾವುದೇ ಔಷಧಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಇರುವ ಪರ್ಯಾಯ ಮಾರ್ಗವೆಂದರೆ ಮಾಸ್ಕ್ ಧಾರಣೆ, ಸ್ಯಾನಿಟೈಸರ್ ಉಪಯೋಗ ಹಾಗೂ ಸಾಮಾಜಿಕ ಅಂತರ. ಆದರೆ ನಗರದಲ್ಲಿ ಬಹಳಷ್ಟು ಜನರು ಮಾಸ್ಕ್ ಧಾರಣೆ ಮಾಡದೇ ತಿರುಗಾಡುತ್ತಿರುವುದು ಆಯುಕ್ತರ ಗಮನಕ್ಕೆ ಬಂದ ನಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯುಕ್ತರಾದ ಮಹಾವೀರ್ ಬೋರಣ್ಣವರ್ ಅವರು ಸಾಕ್ಷಾತ್ ಗಣೇಶನನ್ನೇ ರೋಡಿಗಿಳಿಸಿ ಜನರಲ್ಲಿ ಕೊರೋನಾ ಮಹಾಮಾರಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಕೈಗೊಂಡರು. ಇನ್ನು ಗಣೇಶನ ವೇಷಧಾರಿ ಪುಟ್ಟ ಪೋರಣಾದ ಸುಮಿತ್ ಬೋರಣ್ಣವರ್ ತಾನು ಮಾಸ್ಕ್ ವಿತರಿಸಿದ ಪ್ರತಿಯೊಬ್ಬ ಜನರಲ್ಲೂ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನಿಸುವ ಕೆಲಸ ಮಾಡಿದ್ದಾನೆ. ಆದರೆ ಜನರು ಇದನ್ನ ಎಷ್ಟು ಗಂಭೀರತೆಯಿಂದ ಪರಿಗಣಿಸುತ್ತಾರೋ ಅವರ ಮೇಲೆ ಬಿಟ್ಟಿದ್ದು. ನೆಪ್ಪಾನಿ ನಗರದಲ್ಲಿ ಇಂತಹ ವಿಭಿನ್ನ ಪ್ರಯೋಗಗಳನ್ನು ನಗರಪಾಲಿಕೆ ಹಮ್ಮಿಕೊಳ್ಳುತ್ತಲೇ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಸತ್ಯಂ ಟಿವಿ ವಾಹಿನಿಯೊಂದಿಗೆ ಮಾತನಾಡಿದ ಪೌರಾಯುಕ್ತರಾದ ಮಹಾವೀರ್ ಪೋರಣ್ಣವರ್ ಅವರು ಜನರನ್ನ ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಇವತ್ತಿನ ದಿನಮಾನಗಳಲ್ಲಿ ಕೊರೋನಾ ರೋಗಕ್ಕೆ ಈವರೆಗೆ ಯಾವುದೇ ಲಸಿಕೆ ಕಂಡು ಬಂದಿಲ್ಲ. ಕಾರಣ ಈ ಕೊರೋನಾ ರೋಗದ ಹೆಚ್ಚುವರಿ ಆಗದಂತೆ ತಡೆಯಲು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಗಣೇಶೋತ್ಸವ ನಿಮಿತ್ತ ಗಣೇಶನನ್ನು ಮಾಡಿ ಈ ಗಣೇಶನ ಮೂಲಕ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ನೀಡಬೇಕು ಅನ್ನುವ ದೃಷ್ಟಿಕೋನದಿಂದ ಉಚಿತವಾಗಿ ನಗರಸಭೆ ನಿಪ್ಪಾಣಿಯಿಂದ ಮಾಸ್ಕ್ಗಳನ್ನು ನೀಡುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರು ಯಾರ ಕಡೆಯೂ ಹೇಳಿಸ್ಕೊಳ್ಳಲಾರದೆ ತಮ್ಮ ತಮ್ಮ ವೈಯಕ್ತಿಕ ಒಂದು ಎಚ್ಚರಿಕೆಯನ್ನು ಪಡೆದುಕೊಳ್ಳಬೇಕು. ಈಗಾಗಲೇ ನೂರಾರು ಸಾವಿರಾರು ಜನ ಮಸನವನ್ನು ಕಂಡಿದ್ದಾರೆ. ಕೋವಿಡ್ ರೋಗಕ್ಕೆ ಈವರೆಗೆ ಲಸಿಕೆ ಕಂಡು ಬಂದಿಲ್ಲ. ಯಾವುದೇ ಕಾರಣಕ್ಕೂ ರೋಗವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಎಲ್ಲ ರೀತಿಯ ಒಂದು ಸತ್ಯಂ ಟಿವಿ ಪ್ರತಿನಿಧಿ ನಿಪ್ಪಾನಿಯಿಂದ ಅಶ್ವಿನ್ ಅಮ್ಮನ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.